ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನನ್ನ ಮುಂಜಾನೆ ಎದ್ದುಕೊಳ್ಳೆ, ನನ್ನ ಲಾಗ್ ಶುರು ಮಾಡಕತ್ತೇನೆ. ಬಾಯ್ ಎದ್ದ. ಇವತ್ತಿನ ಲಾಗ್, ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ನಾನೀಗ ರೊಟ್ಟಿ ಮಾಡ್ತೇನೆ. ಲಕ್ಷ ಬಾಯ್ ಬಾ ಅಂದ್ಕೊಳ್ಳ ಬಂದು ಬಿಡ್ಬೇಕು. ಹೌದಿಲ್ರಿ? ಕೋಲ್ಡ್ ಭಾಳ ಆಗಿಬಿಟ್ಟೈತೆ ನೋಡ್ರಿ. ಇದು ನನ್ನ ಸಬ್ಸ್ಕ್ರೈಬರ್ ಪಿಗ್ಮೆಂಟೇಷನ್ ಕ್ರೀಮ್ ಹೇಳಕತ್ತಾರ, ಅದು ಜನೌಷಧಿ ಮೆಡಿಕಲ್ ಸ್ಟೋರಲ್ಲಿ ಸಿಗ್ತೈತಿ 27. ನಾನು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕತ್ತು. ಲೋಕಾಪುರಕ್ಕೆ ಹೋದಾಗ ಲೋಕಾಪುರ ಕೇಳಿನಿ, ಅಲ್ಲೇ ಇಲ್ಲ ಅಂತಂದ್ರೆ ಅಂದ್ರಕ್ಕೆ ಎಷ್ಟು ಸಲ ಹೋಗಿರ್ತೀನಿ ನಾವು ಕೇಳಿರ್ತೀನಿ. ನೆಕ್ಸ್ಟ್ ವೀಕ್ ಬರ್ತೈತೆ, ನೆಕ್ಸ್ಟ್ ವೀಕ್ ಬರ್ತೈತೆ ಅಂತಂದಾರ. ಮೊನ್ನೆನೂ ಹೋದಾಗ ಕೇಳಿನಿ ನೆಕ್ಸ್ಟ್ ವೀಕ್ ಅಂತಂದಾರ. ಅವ್ರ ನಂಬರ್ನ ತೊಗೊಂಬಂದೇನಿ. ಅಕಸ್ಮಾತ್ ಬಂದಿತ್ತಂದ್ರೆ ಹೋಗಿ ತೊಗೊಂಬಂದ್ರೆ ಆತ ಅಂತೇಳಿ, ಇಲ್ಲಾಂದ್ರೆ ಒಂದು ತಗದಿಟ್ರೆ ನಾನು ಬಂದಾಗ ಹೋಯ್ತೇನೆ ಅಂತ ಹೇಳಿ ಬಂದೇನಿ. ನೋಡ್ಬೇಕು ಏನಕ್ಕೈತಿ. ಕ್ರೀಮ್ ಸಿಕ್ಕರೆ ಚಲೋ ಆಕೈತಿ. ಯಾವುದೋ ಕ್ರೀಮ್ ನಾವು ಪಿಗ್ಮೆಂಟೇಷನ್ ಕ್ರೀಮ್ ಹಚ್ಕೋತೀವಲ್ಲ ಬಿಸಿಲಾಗ ಹೋಗ್ಬಾರ್ದಂತ, ಆದ್ರೆ ನಾವು ಬಿಸಿಲಾಗ ಕೆಲಸ ಮಾಡೋರು ಹೋಗ್ಲೇಬೇಕಲ್ಲ. ಇನ್ನೊಂದು 27 ಅಥವಾ 87 ಏನೋ ಕ್ರೀಮ್ ಹೇಳಿದಾರೆ ಅವ್ರು ಪಿಗ್ಮೆಂಟೇಷನ್ದ. ಯಾಕಂದ್ರೆ ಇದನ್ನು ಹಚ್ಕೊಂಡು ಇದರಿಂದ ನನಗೇನು ನನ್ನ ಸ್ಕಿನ್ನಿಗೇನು ಸೈಡ್ ಎಫೆಕ್ಟ್ ಆಗಿಲ್ಲ, ಹಂಗಾಗಿ ಅದನ್ನ ಹಚ್ಕೊಂಡ್ರೆ ಆತಂತೆ ಅದನ್ನು ತೊಗೊಂಬರ್ಲಿಲ್ಲ ನಾನು. ಬಾಯ್ದು ಇಲ್ಲವ ಪಲ್ಲೆ ಮಾಡಕ್ಕೆ ಆಲೂಗಡ್ಡೆ ಸುಲದ ಸಿಕ್ಕಿ ಸುಲ್ದು ಇದನ್ನ ಮಾಡಿಟ್ಟೈತಿ. ಖಾರ ಖಾರ ಭಾಳ ಇಲ್ಲವ. ರೊಟ್ಟಿ ಮಾಡಕತ್ತಾರ, ನಾನು ರೊಟ್ಟಿ ಮಾಡ್ತೇನೆ. ಲಟ್ಟಿಸಿ ರೊಟ್ಟಿ ಮಾಡೋಣಂತ ಬರ್ರಿ. ಫುಲ್ ಕೋಲ್ಡ್ ಆಗಿಬಿಟ್ಟೈತೆ ನನಗೆ. ಜಡ್ ನನ್ನನ್ನು ಬಿಟ್ಟು ಹೋಗೋಂಗೆ ಕಾಣಿಸ್ವಲ್ತದ. ಹಂಗೆ ನೋಡ್ರಿ ಲಟ್ಟಿಸಿ ರೊಟ್ಟಿ ಮಾಡೋದು. ಇಲ್ಲಿ ಕೊಮ್ಮನಿಗಿನ್ನೂ ಸರಿ ಇಲ್ಲ ರೊಟ್ಟಿ ಮಾಡಕ್ಕೆ. ತಗ್ಗದಿನಿ ತಗ್ಗದಿನಿ ಐತಿ, ತಗ್ಗದಿನಿ ಯಾಡ ಒಂದನ ತೆಗ್ ಏನೋ ಗೊತ್ತಿಲ್ಲ. ಮತ್ತು ತವಿ ಇದೈತಿ, ತೆಗ್ಗೈತಿ ಭಾಳ. ಅಲ್ಲಿ ನಾವು ಊರಾಗಿದ್ದು ಅವನ ತೊಗೊಂಡಿರೋದು, ಅದು ತೆಗ್ಗಿಲ್ಲ. ತವ್ರ ಮನೆಯವ್ರ ಕೆಬ್ಬನ ಎಲ್ಲ ತವ್ರ ಮನೆಯವ್ರು ಕೆಬ್ಬನ ಸಾಮಾನು ಏನು ಕೊಡಿಸ್ಬಾರ್ದಂತ. ನೀ ಎಲ್ಲ ಕೊಟ್ಟು ಕಳಿಸಿ, ನಿಮ್ಮ ಮನೆ ಬರ್ತಾನೆ ತೊಗೊಂಬಂದು ನನಗೆ ಬಾ. ಉದಿಗಳ್ಳಿ ತಿರು ಕಟ್ಟಿಗೆ ಅಂತಾರಲ್ಲ ಮುಚ್ಚಿ ಕಟ್ಟಿಗೆ ಎಲ್ಲ ಇಲ್ಲಿವ ನೋಡ್ರಿ ನನಗೆ. ನಾವು ಬೇರೆದಾಗ ಅಪ್ಪನ ಮಾಡಿಕೊಟ್ಟು ಕಳ್ಸಿದ್ದು ಕೆಬ್ಬನ ಕೊಡಬಾರ್ದಂತ. ನಂಗೆ ಅವಾಗ ಗೊತ್ತಿರಲಿಲ್ಲ, ಕೊಟ್ರು ಹಿಂಗೆ ಏನಾರು ಅವರು ಏನಾರು ಕೆಬ್ಬನ ಜಾಡಿ ಕೊಟ್ರು ನಾವು ರೊಕ್ಕ ಕೊಡ್ಬೇಕಂತದಕ್ಕೆ ಎಷ್ಟಾಗಿರ್ತೈತಲ್ಲ ಅಷ್ಟು. ನಮ್ಮವ್ರು ಬಾ ಫ್ರೆಂಡ್ಸ್, ನಾನು ಜನ್ ಬೆಲ್ಸ್ ಅನ್ನೋ ಒಂದು ಕಂಪ್ನಿಯಿಂದ ಒರಿಜಿನಲ್ ರುದ್ರಾಕ್ಷಿನ ತರಿಸೇನಿ. ಈ ನನಗೆ ಒರಿಜಿನಲ್ ರುದ್ರಾಕ್ಷಿನ ಭಾಳ ದಿನದಿಂದ ಹುಡುಕಾಕತ್ತಿದ್ನಿ. ನನಗೆ ಒರಿಜಿನಲ್ ರುದ್ರಾಕ್ಷಿನ ವೇರ್ ಮಾಡಬೇಕಂತ ಭಾಳ ದಿನದ ಆಸೆ. ಮೊದಲೆಲ್ಲ ನಾವು ಸಣ್ಣರಿದ್ದಾಗ ವೇರ್ ಮಾಡ್ತಿದ್ವಿ. ಇದು ಹಿಮಾಲಯದ ಮಣ್ಣಲ್ಲಿ ಬೆಳೆದಿರುವಂಥ ನೇಪಾಳಿ ರುದ್ರಾಕ್ಷಿ, ಅಂದರೆ ಒರಿಜಿನಲ್ ರುದ್ರಾಕ್ಷಿ. ಇದ್ರೊಳಗೆ ಹೆಂಗಂತಂದ್ರೆ ನ್ಯಾಚುರಲ್ ಹೋಲ್ ಇರ್ತಾವ. ನಿಮ್ಗೆ ಇದರದೆಲ್ಲ ಪೂರ್ತಿ ಡೀಟೇಲ್ಸ್ ನಿಮ್ಗೆ ತೊಗೋಬೇಕಂತಂದ್ರೆ ಲಿಂಕ್ ನನ್ನನ್ನು ಎಲ್ಲ ಡೀಟೇಲ್ಸ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ನೀವು ಆರಾಮ್ಸೆ ಬೈ ಮಾಡ್ಬೋದು. ಇಲ್ಲಿ ಯಾವ ಥರ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಾವು ಇವನ್ನ ಎಷ್ಟಂತಂದ್ರೆ 3-4 ದಿನ ಫ್ರೆಶ್ ನೀರಲ್ಲಿ ನಾವು ಹಾಕಿ ಇಡ್ಬೇಕು, ನೆನೆಸಿಡ್ಬೇಕು. ಯಾಕಂದ್ರೆ ಡೈರೆಕ್ಟ್ ನಮಗೆ ರುದ್ರಾಕ್ಷಿ ಅಂದ್ರೆ ಗಿಡದಿಂದ ಏನು ಕಾಯಿ ಬಿದ್ದಿರ್ತಾವಲ್ಲ ಆ ಕಾಯಿಗಳನ್ನು ನಮಗೆ ಕಳಿಸ್ತಾರ. ನಿಮ್ಗೆ ಯಾರಿಗಾದರೂ ರುದ್ರಾಕ್ಷಿ ಬೇಕಂತಂದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ರುದ್ರಾಕ್ಷಿನ ಧರಿಸೋದ್ರಿಂದ ಸಾಕಷ್ಟು ಅಂದ್ರೆ ಸಾಕಷ್ಟು ಬೆನಿಫಿಟ್ಸ್ ಐತಿ, ಒಂದಲ್ಲ ಎರಡಲ್ಲ ಮಾಡಿರ್ತಾರ ಅಂತ ನಾವು ಅಂದ್ಕೊಂಡಿದ್ವಿ. ನನಗೂ ಸಹಿತ ಅಷ್ಟೊಂದು ಗೊತ್ತಿರಲಿಲ್ಲ. ಅದೇ ಥರ ಅವರು ಸಹಿತ ಹಂಗೆ ಅಂದ್ಕೊಂಡಿದ್ರು, ಒಂದು ಗಿಡದಿಂದ ಕಾಯಿ ಅಕ್ಕವಂತೇಳಿ ಗೊತ್ತಾನೇ ಇರಲಿಲ್ಲ. ಹಾಗಾಗಿ ಅವ್ರ ಜೊತೆನೂ ಶೇರ್ ಅವ್ರಿಗೆ ತೋರಿಸಿದೆ, ಅವ್ರು ನೋಡಿ ಖುಷಿಪಟ್ರು. ನಾನೀಗ ಇಲ್ಲೇ ನೀರು ಹಾಕಕತ್ತೆ ನೋಡಿರಿ. ನಾನು ಎಷ್ಟಂತಂದರೆ 2 ಪಾಕೆಟ್ನ ತರಿಸೀನಿ. ಇದರೊಳಗೆ ಇನ್ನೂ ಸ್ವಲ್ಪ ನಮ್ಮ ವಿಜಿ ಕೊಟ್ಟು ಕಳಿಸೀನಿ ನಾನು. ಅಲ್ಲಿ ನಿನ್ನ ನೆನೆಸಿಟ್ಟು ನೀನು ಅವನ್ನ ಕ್ಲೀನ್ ಮಾಡಿಲ್ಲ ಹಾಕೋ ಅಂಥೇಳಿ
ಮೂರರಿಂದ ನಾಲ್ಕು ದಿನ ನಾವು ನೆನೆಸಿಟ್ಟಿದ್ದ ಈ ಥರ ನಮಗೆ ರೆಡಿಯಾಗಿ ರುದ್ರಾಕ್ಷಿ ಸಿಗ್ತಾವೆ. ಇದು ಎಷ್ಟಂತಂದ್ರೆ ಒಂದು ನಾಲ್ಕೈದು ದಿನ ಇಟ್ಟು ನಾನು ಇಲ್ಲಿ ತೋರಿಸಾಕತ್ತೆ ನೋಡ್ರಿ, ನ್ಯಾಚುರಲ್ ಹೋಲ್ ಇರ್ತೈತಿ, ನಾವು ದಾರ ಪುಣಿಸಿ ಹಾಕೋಬೋದು ಆರಾಮ್ಸೆ. ಮತ್ತು ಇನ್ನೇನೇ ಶಿವರಾತ್ರಿ ಹತ್ತಿರ ಬರಾಕತ್ತೈತಿ, ಯಾರೆಲ್ಲ ಶಿವನ ಭಕ್ತರಾದಿರಿ ಅಂದ್ರೆ ನೀವು ಆರಾಮ್ಸೆ ತಗೋಬೋದ. ಇವನ್ನ ಜಪಮಾಲೆಯಾಗೂ ಬಳಸ್ಬೋದಾ, ಕೊರಳಾಗ ಒಂದೊಂದನ್ನು ಹಾಕೋಬಹುದು. 6 ಮಂತ್ ಬ್ಯಾಕ್ ಅಂತ ಅನ್ಸ್ತತಿ ಹೇಳಿದ್ನಲ್ಲ, ರುದ್ರಾಕ್ಷಿ ನಾವು ಮೊದಲು ಚೆನ್ನಾಗಿದೆ ವೇರ್ ಮಾಡ್ತಿದ್ವಿ, ಈಗ ಹಾಕೋಬೇಕಂತ ಅನ್ಸಾಗತ್ತೆ ಅಂತೇಳಿ. ಮತ್ತು ನಾನು ಹಾಸ್ಪಿಟಲ್ಗೆ ಹೋಗ್ಬಂದಿಂದ ನೀವೆಲ್ಲರೂ ಹೇಳಾಕತ್ತಿದ್ರಿ ಡಿಪ್ರೆಷನ್ಗೆ ಹೋಗಿರೇನೋ ರುಕ್ಮಿಣಿ, ನೀವು ಏನೇನೋ ಮಾತಾಡ್ತೀರಿ, ಏನೇನೋ ಹೇಳ್ತೀರಿ ಟ್ರೀಟ್ಮೆಂಟ್ ತಗೋರಿ ಅಂತೇಳಿ. ನಾನು ಡಿಪ್ರೆಷನ್ಗೆ ಹೋಗೇನೇ ಇಲ್ಲ ಅಂತೇಳಿ ನಾನು ಮತ್ತೆ ಯಾವಾಗಲಾದರೂ ಹೇಳ್ತೀನಿ. ಈ ರುದ್ರಾಕ್ಷಿ ನಾವು ಧರಿಸೋದ್ರಿಂದ ನಾವು ಡಿಪ್ರೆಷನ್ಗೆ ಏನು ಹೋಗಿರ್ತೇವಲ್ಲ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡ್ತೈತಿ. ಇದು ಸಣ್ಣವರಿಂದ ಹಿಡಿದ ದೊಡ್ಡವ್ರವರೆಗೂ ಯಾವುದೇ ಜಾತಿ ಭೇದ ಇಲ್ದನ್ನ, ಮತ್ತು ಏಜ್ ಆಗಲಿ ಮತ್ತು ನಾನ್ ವೆಜ್ ವೆಜ್ ಯಾವುದೋ ಏನು ತಿನ್ನೋರು ಇದ್ರೂ ನೀವು ಇನ್ನೂ ಆರಾಮ್ಸೆ ಧರಿಸ್ಬೋದು. ಕೆಲವ್ರಿಗೆ ಹೆಂಗಂತಂದ್ರೆ ನಾನ್ ವೆಜ್ ತಿನ್ನೋರು ಇವನು ವೇರ್ ಮಾಡ್ಬೋದು ಏನಿಲ್ಲ ಅಂತೇಳಿ ಕನ್ಫ್ಯೂಷನ್ ಇರ್ತೈತಿ, ಆ ಕನ್ಫ್ಯೂಷನ್ ಬೇಡ. ನಾವು ನಾನ್ ವೆಜಿಟೇರಿಯನ್, ಹಾಗಾಗಿ ನಾನು ಮೊದಲಿಂದನೂ ಧರಿಸ್ತಿದ್ನಿ. ಈಗ ನನಗೆ ಒರಿಜಿನಲ್ ರುದ್ರಾಕ್ಷಿ ಸಿಕ್ಕಿರ್ಕಿಲ್ಲ, ಈಗ ಸಿಕ್ಕೈತಿ, ಉಡೋಗೋಸ್ಕರ ಹಾಕೊಂಡೇನಿ ಮತ್ತು ಪ್ರಮೋಷನ್ ಉಡಿಯೋ ಅಂತ ಅನ್ಕೊಂಡೆ. ನೀವು ಆ ತಪ್ಪವಾಗಿ ತಿಳ್ಕೊಳ್ಳಾರ್ದನ್ನ ಮತ್ತೊಬ್ಬರಿಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತೀರಿ, ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಆರ್ಟಿಫಿಷಿಯಲ್ ವಸ್ತುಗಳನ್ನ ಏನು ಧರಿಸ್ತೇವಲ್ಲ ಅದರಿಂದ ಸಾಕಷ್ಟು ಕಾಯಿಲೆಗಳು ನಮ್ಮ ಏನಂದ್ರೆ ನಮ್ಮ ದೇಹನ ಸೇರುವಂಥ ಚಾನ್ಸಸ್ ಇರ್ತೈತಿ. ಈ ಥರ ಒರಿಜಿನಲ್ ರುದ್ರಾಕ್ಷಿನ ಧರಿಸೋದ್ರಿಂದ ಸಾಕಷ್ಟು ಲಾಭಗಳದಾವು, ಒಂದಲ್ಲ ಎರಡಲ್ಲ ಸಾಕಷ್ಟು ಅಂದ್ರೆ ಸಾಕಷ್ಟು ಲಾಭಗಳದಾವ. ಒರಿಜಿನಲ್ ರುದ್ರಾಕ್ಷಿನ ಎಲ್ಲಿಂದ ತರಿಸೇನಂತಂದ್ರೆ ಜೆನ್ ಬೆಲ್ಸ್ ಅನ್ನೋ ಒಂದು ಕಂಪ್ನಿ ಐತಿ, ಕಾಯಿನ ನಮ್ಗೆ ಡೈರೆಕ್ಟ್ ಕಳಿಸ್ತಾರೆ, ನಮ್ಮ ಮನೆ ಬಾಗಿಲಿಗೆ ಈಸಿಯಾಗಿ ಬಂದು ತಲುಪ್ತಾವ. ನಮ್ಗೆ ಇವಾಗ ಪೀಸ್ ಲೆಕ್ಕದಲ್ಲಿ ಸಿಗ್ತಾವ, ಇದರಲ್ಲಿ ಎಷ್ಟಂದ್ರೆ 27 ತರದ ರುದ್ರಾಕ್ಷಿ ಬರ್ತಾವ. ಮತ್ತು ಪಂಚಮುಖ ನಾವು ರುದ್ರಾಕ್ಷಿ ಏನ ಧರಿಸ್ತೇವೆ ಮತ್ತು ಅದನ್ನ ಹಿಡ್ಕೊಂಡು ಜಪ ಏನು ಮಾಡ್ತೇವಲ್ಲ ಅದರಿಂದ ಗುರುಗ್ರಹ ದೋಷ ಏನು ಇರ್ತೈತಿಲ್ಲ ಅದು ನಿವಾರಣೆ ಆಕೈತಿ, ಮಕ್ಕಳ ಮಾನಸಿಕ ಒತ್ತಡ ಏನು ಇರ್ತೈತಿಲ್ಲ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡ್ತೈತಿ. ಮತ್ತು ತಡ ಯಾಕ್ರಿ ನನ್ನ ಎಲ್ಲ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಆರಾಮ್ಸೆ ತರಿಸ್ಬೋದಾ, ನಿಮ್ಗೆ ಕೊರಿಯರ್ ಮಾಡ್ತಾರೆ, ಈಸಿಯಾಗಿ ಬಂದು ತಲುಪ್ತಾವೆ. ಇವು ಒರಿಜಿನಲ್ ರುದ್ರಾಕ್ಷಿ ಹೌದೇನಲ್ಲ ಅಂತೇಳಿ ನಿಮ್ಗೆ ಭಾಳಷ್ಟು ಜನ ಕನ್ಫ್ಯೂಷನ್ ಇರ್ತೈತಿ. ಪಾಕೆಟ್ ನನ್ನ ಪೀಸ್ ಲೆಕ್ಕದಲ್ಲಿ ತರಿಸಿದ ನಾನು, 2 ಪಾಕೆಟ್ನ ತರಿಸಿದ ನಾನು. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಆರಾಮ್ಸೆ ತರಿಸ್ಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನು ಶೇರ್ ಮಾಡಿರಿ, ಅವ್ರಿಗೆ ಭಾಳ ಬೆನಿಫಿಟ್ಸ್ ಆಗಿತ್ತು. ನಾವು ಇದನ್ನು ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ಮತ್ತು ಕೊರಳಲ್ಲಿ ಹಾಕೊಳ್ಳೋದ್ರಿಂದ ಸಾಕಷ್ಟು ನಮ್ಮ ದೇಹದಲ್ಲಿರುವಂಥ ರೋಗ ರುಜಿನಗಳನ್ನು ದೂರ ಮಾಡ್ತೈತಿ. ಮತ್ತು ನೆಗೆಟಿವ್ ಎನರ್ಜಿ ಏನು ನಮ್ಮ ಹತ್ರ ಸುಳಿದೆ ಇರೋ ನೆಗೆಟಿವ್ ಎನರ್ಜಿ ಏನು ಇರ್ತೈತಿಲ್ಲ ಅದು ನಮ್ಮ ಹತ್ರ ಸುಳಿದೇ ಇರೋ ಥರನ ಇದು ಕಾಪಾಡ್ತೈತಿ. ಹಾಗಾಗಿ ಮತ್ತು ಅಸ್ತಮಾ ಬಿ ಪಿ ಇಂಥ ಕಾಯಿಲೆಗಳನ್ನು ಎಲ್ಲನೂ ದೂರ ಮಾಡ್ತೈತಿ ನಾವು ಇದ್ರ ರುದ್ರಾಕ್ಷಿನ ಧರಿಸೋದ್ರಿಂದ. ಮೊದಲಿನ ಕಾಲದಲ್ಲೆಲ್ಲ ಋಷಿ ಮುನಿಗಳು ಎಲ್ಲ ಧರಿಸ್ತಿದ್ರಲ್ಲ, ಮನಸ್ಸು ಎಷ್ಟೊಂದು ಏನಂತಂದ್ರೆ ಮನುಷ್ಯನ ಮನಸ್ಸು ಭಾಳ ಚಂಚಲ ಅಂತ ಹೇಳ್ತಾರೆ. ನಾವು ಈ ರುದ್ರಾಕ್ಷಿನ ಧರಿಸೋದ್ರಿಂದ ಮನಸ್ಸು ಚಂಚಲ ಆಗಂಗಿಲ್ಲ, ಸುಖವಾಗಿ ಇರ್ತೈತಿ ನಮ್ಮ ಮನಸ್ಸು. ಹಾಗಾಗಿ ನಿಮ್ಗೆ ಈ ರುದ್ರಾಕ್ಷಿ ಇಷ್ಟ ಆದರೆ ಜೆನ್ ಬೆಲ್ಸ್ ಅನ್ನೋ ಕಂಪ್ನಿ ಡೀಟೇಲ್ಸ್ನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ತರಿಸ್ರಿ. ನಾನು ಹೇಳಿದ್ನೆಲ್ಲ ಮಿಸ್ ನಾವು ಆರ್ಟಿಫಿಷಿಯಲ್ ವಸ್ತುಗಳನ್ನು ಏನು ಹಾಕೋತೀವಿ ಹಂಗೆ ಒಂದು ರುದ್ರಾಕ್ಷಿನ ನಾವು ವೇರ್ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನು ನಾವು ಪಡ್ಕೋಬಹುದು, ಈ ಲಾಭನ ನೀವು ಪಡ್ಕೋತೀರಿ ಅಂತ ಅನ್ಕೋತೀನಿ ನಾನು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ. ಇದರಲ್ಲಿ ನ್ಯಾಚುರಲಿ ಹೋಲ್ ಇರ್ತಾವನ್ನೋ ದಾರ ಪೋಣಿಸಿ ಈ ಥರ ಹಾಕೋಬೋದು. ನಾನು ಹಾಕೊಂಡೆ ನೋಡ್ರಿ, ವಿಡಿಯೋಗೋಸ್ಕರ ಹಾಕೊಂಡಿಲ್ಲ. ನಾನು ಹೇಳಿದ್ನೆಲ್ಲ ಡಿಪ್ರೆಷನ್, ಈಗ ಎಲ್ಲರದ್ದು ಸಣ್ಣ ಮಕ್ಕಳಿಗಿರಲಿ ದೊಡ್ಡವ್ರಿಗಿರಲಿ ಪ್ರತಿಯೊಬ್ಬರಿಗೂ ಡಿಪ್ರೆಷನ್ ಡಿಪ್ರೆಷನ್, ಯಾಕಂದ್ರೆ ಮಾನಸಿಕ ಒತ್ತಡ ಜಾಸ್ತಿ ಆದಂಗೆ ನಮ್ಗೆ ನಾವು ಇಮಿಡಿಯೇಟ್ಲಿ ಡಿಪ್ರೆಷನ್ಗೆ ಹೋಗ್ತೇವೆ. ಹಾಗಾಗಿ ನಾವು ಈ ರುದ್ರಾಕ್ಷಿನ ಧರಿಸೋದ್ರಿಂದ ನಮ್ಮಲ್ಲಿ ಡಿಪ್ರೆಷನ್ ಅನ್ನೋದು ಹತ್ರ ಕೂಡ ಸುಳಿಯಂಗಿಲ್ಲ. ಫ್ರೆಂಡ್ಸ್ ಇಲ್ಲಿ ನನಗೆ ಎಳೋದು ಕುಂದ್ರದು ತ್ರಾಸ ಆಕೈತಿ, ಬ್ಯಾಸರ ಆಕೈತಿ ಅಂತೇಳಿ ಅವನ ಪಲೆ ಮಾಡಕ್ಕೆ ಹಚ್ಚೀನಿ, ನಾನು ರೊಟ್ಟಿ ಮಾಡಕ್ಕೆ ಅಂತೇಳಿ ಕುಂತೀನಿ. ಅವ ಅದನ್ನ ಹೇಳಾಕದಿದ್ದಳು, ವಿಡಿಯೋ ಸ್ಪೀಡ್ ಇಟ್ಟಿನಿ, ಯಾಕಂದ್ರೆ ಒಂದೇ ಥರದ ವಿಡಿಯೋ ಕ್ಲಿಪ್ಪಿಂಗ್ ನಿಮಗೂ ಭಾಳ ಬ್ಯಾಸರ ಆಕೈತೆ ಅಂತೇಳಿ. ಇನ್ನೊಂದು ವಿಷಯನ ಶೇರ್ ಮಾಡ್ಕೋತೇನೆ ನಾನು, ಗೊತ್ತಿಲ್ಲ ನನ್ನ ಡಿವರ್ಸ್ ಪೇಪರ್ಕ್ಕೆ ಸಹಿ ಮಾಡಿ ಬಂದೇನಂತೇಳಿ ಎಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಾರೆ. ಅದು ನನಗೆ ದೊಡ್ಡಣ್ಣನಿಂದ ಗೊತ್ತಾದ, ದೊಡ್ಡಣ್ಣನ ಫ್ರೆಂಡ್ ಏನೋ ಅವ್ರಿಗೆ ಫೋನ್ ಹಚ್ಚಿ ಕೇಳಿದ್ರಂತ, ಏನು ರುಕ್ಮವ್ವ ಡಿವರ್ಸ್ ಪೇಪರ್ಗೆ ಸಹಿ ಮಾಡಿ ಬಂದಾಳಂತ ಸುಳ್ಳ ಕರೀನ ಅಂತೇಳಿ. ಅದಕ್ಕನ್ನ ಯಾಕಂದ್ರೆ ಗೊತ್ತಲ್ಲ ಅನ್ನಾಗ ನಂದು ನನ್ನ ಗಂಡನ ಜಗಳ ಏನಂತೇಳಿ, ಅಯ್ಯೋ ಅವ್ರು ಯಾವಾಗ ಜಗಳ ಮಾಡ್ತಾರೆ ಯಾವಾಗ ಕೂಡಿ ಇರ್ತಾರೋ ನಮಗೂ ಗೊತ್ತಾಗಿಲ್ಲ, ಅವರಿಬ್ಬರು ಗಂಡ ಹೆಂಡತಿ ಸಂಬಂಧ ನಾವೆಲ್ಲರೂ ಕೆಟ್ಟಾಗೋದು ಮತ್ತು ಅವರು ಒಂದೇ ಇರ್ತಾರಂತೇಳಿ.
ಇಲ್ಲಿ ನನ್ನ ಗಂಡನ ಮನೆ ಇಲ್ಲೇನೋ ಅರ್ಧಂಬರ್ಧ ವಿಡಿಯೋ ನೋಡಿರ್ತಾರ, ಅರ್ಧಂಬರ್ಧ ವಿಡಿಯೋ ನೋಡಿ ಹೆಂಗೆಲ್ಲ ತಿಳ್ಕೊಂಡಿರ್ತಾರ. ಮತ್ತು ಕೆಲವರ ಕೆಲವರು ಅಂತಂದ್ರೆ ಆಗದೇ ಇರೋರು ನಮ್ಗೆ ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾವು ಯಾರ ಜೊತೆ ಜಗಳ ಅದು ಇದು ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ಅವ್ರಿಗೆ ಅವರ ನಮ್ಮನ್ನು ನೋಡಿ ಊರ್ಕೋತಿರ್ತಾರಲ್ಲ ಅಂಥವ್ರು ಏನಾದರೂ ಸುದ್ದಿ ಮಾಡಿದ್ರು ಮಾಡಿರ್ಬೋದು, ಊರಲ್ಲಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿರ್ಬೋದು. ನನಗೆ ಅವ್ರು ಯಾರಂತ ಗೊತ್ತಾದ್ರೆ ನನ್ನ ಹಿಂದೆ ಮುಂದೆ ಯೋಚನೆನ ಮಾಡಂಗಿಲ್ಲ. ಅದೇನಾದರೂ ಒಂದಿನ ಸತ್ಯ ಗೊತ್ತಾತಂದ್ರೆ ಮನೆಗೆ ಹೋಗಿನೇ ನುಗ್ಗಿ ಹೊಡೆದು ಬರ್ತೇನೆ ಅಣ್ಣ. ಯಾಕಂದ್ರೆ ರುಕ್ಮಿಣಿ ಎಷ್ಟೊಂದು ಧೈರ್ಯ ಇದ್ದಾಳಂತೇಳಿ ಖಂಡಿತ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋತೇನೆ ಅಣ್ಣ. ಯಾವುದೋ ಒಂದು ಏನೋ ಇರಲಿ ಅದು ವಿಷಯ, ನನ್ನಿಂದ ತಪ್ಪಾಗಿರಲಿಲ್ಲ ಅಂದ್ರೆ ಬೇರೆಯವರಿಂದ ನಮಗೇನಾರು ತಪ್ಪು ನಡೀತೈತಿ, ಅವ್ರು ನಮ್ಗೆ ತಪ್ಪಾಗಿ ನಡ್ಕೋತಾರೆ ಅಂತಂದ್ರೆ ನನ್ನ ಈ ನೋಡಕ್ಕೂ ಹೋಗಂಗಿಲ್ಲ. ಅವ್ರು ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ನನಗಿಂತ ವಯಸ್ಸಲ್ಲಿ ಏನೋ ಇರಲಿ ಅವರು ನನ್ನ ಹಿಂದೆ ಮುಂದೆ ಯೋಚನೆ ಮಾಡಂಗಿಲ್ಲ, ಕಾಲಾಗಿನ ಕೈಯಾಗಿ ತೊಗೊಂಡನ್ನ ನಿಂತು ಬಿಡ್ತೇನೆ ನಾನು. ಹಂಗೆ ಗಂಡ ಮನೆಗೆ ಹೋದಾಗೊಮ್ಮೆ ಜಗಳ ಆಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒನ್ ವೀಕ್ ಎಲ್ಲ ವಿಷಯನೂ ಶೇರ್ ಮಾಡ್ಕೋತೀನಿ. ಇಷ್ಟು ದಿನ ಎಲ್ಲರೂ ನನ್ನ ಮೇಲೆ ಭಾಳಂದು ಭಾಳ ಸಿಟ್ ಮಾಡ್ಕೊಂಡಿರಿ, ನಿಮಗೂ ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದೇನೋ. ನಾನು ಅವಾಗ ಏನು ಇಲ್ಲೇ ಇದಕ್ಕೆ ಬಟ್ಕುರ್ಕಿ ಬಂದಿದ್ನೆಲ್ಲ, ಮೀಟಿಂಗ್ ಇತ್ತು ಮತ್ತು ಬ್ಯಾಂಕಿನ ಕೆಲಸ ಇತ್ತು ನಂದು. ಹಾಗಾಗಿ ಬಂದೆ, ನನಗೆ ಬೆಂಗಳೂರಿಗೆ ಒಂದು ಹೋಗೋದಿತ್ತು. ನಾನು ಅಲ್ಲೇ ಇಲ್ಲೇ ವೇಸರ್ಸಂಗೆಲ್ಲಿ ಇದ್ದಾಗ ನನ್ನ ಒಂದು ವೇಳೆ ಅದು ಆಪರ್ಚುನಿಟಿ ಬಂತಂದ್ರೆ ಹೋಗಕ್ಕೆ ಬೇಕಂತೇಳಿ ನನ್ನ ಅರಬಿ ಗಿರಿಬಿ ಎಲ್ಲ ಅರಬಿ ಮತ್ತು ಜ್ಯುವೆಲರಿ ಬಳೆಗಳು ಎಲ್ಲ ಇಲ್ಲೇ ಇದ್ದಲ್ಲ, ಅವನ್ನ ತೊಗೊಂಡು ಬರಕಂತೇಳಿ ಬಂದಿರೋದು. ನಾನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕಂತ ಏನು ಬಂದಿಲ್ಲ, ಕೆಲವರು ಅಂದ್ರೆ ನಮ್ಮ ಊರಾಗಿನವ್ರು ಅಥವಾ ಈ ಥರ ಸುಳ್ಳು ಸುದ್ದಿನ ಹಬ್ಬಿಸ್ದವ್ರು ವಿಡಿಯೋ ನೋಡಿದ್ರೆ ಅವ್ರಿಗೆ ಚಪ್ಪಲಿ ತೊಗೊಂಡು ಹೊಡ್ಕೊಂಡಂಗೆ ಅಕ್ಕೈತೆ ಅಂತ ಅನ್ಕೋತೀನಿ ನಾನು. ಅಂಥ ಸೀನ್ ಎಲ್ಲ ಇಲ್ಲ ನೋಡು. ನಾ ಒಂದು ವೇಳೆ ನಾವು ಡಿವೋರ್ಸ್ ತೊಗೊಂಡ್ರೆ ಬೇರೆದವ್ರಿಗೆ ಏನು ಲಾಭ? ಲಾಭ ಏನಿಲ್ಲಲ್ಲ. ಆದ್ರೆ ನನ್ನನ್ನು ಇಷ್ಟಪಡೋ ಜನರು ಎಷ್ಟೊಂದು ನನಗೆ ಒತ್ತಾಯ ಮಾಡಕತ್ತಾರ, ಬಲವಂತ ಮಾಡಕತ್ತಾರ ಅಂತಂದ್ರೆ ಭಾಳ ಖುಷಿ ಆಕೈತಿ. ನೀವೆಲ್ಲರೂ ಅಂದ್ರೆ ನಮ್ಮ ಸಂಸಾರ ಚಲೋ ಇರಲಿ, ಸಂಸಾರ ಒಡಿಬಾರ್ದು ಅಂಥೇಳಿ ಎಲ್ಲರೂ ಬ್ಲೆಸ್ ಮಾಡ್ತೀರಿ. ರುಕ್ಮಿಣಿ ಆದಷ್ಟು ಲಘುನ ಹೋಗ್ರಿ ಅಂತ ಹೇಳ್ತಿರಲ್ಲ, ನಿಮ್ಮೆಲ್ಲರ ಪ್ರೀತಿಗೂ ನಾನು ಸದಾ ಚಿರಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಂತಂದ್ರೆ ನಾವು ಕೆಲವೊಂದು ಕೆಟ್ಟ ಪದನ ಬಳಸಬಾರ್ದು. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಏನಂದ್ರೆ ಎಕ್ಸಾಂಪಲ್ ಆಗಿರ್ತೇವೆ ಅಥವಾ ಇನ್ನೊಬ್ರು ನಮ್ಮನ್ನ ಸ್ಫೂರ್ತಿಯಾಗಿ ತಗೊಂಡಿರ್ತಾರ. ಆದ್ರೂ ಕೆಲವೊಂದು ಟೈಮ್ ಹೆಂಗಂತ ಅಂದ್ರೆ ನಮಗೆ ಈ ತರದ ಪರಿಸ್ಥಿತಿ ಬಂದಾಗ ಈ ತರದ ಪರಿಸ್ಥಿತಿನ ಯಾವ್ದಾದ್ರು ಹೆಣ್ಮಗಳು ಏನಂದ್ರ ಫೇಸ್ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಧೈರ್ಯ ಬರ್ತೈತೆ ಅನ್ನೋ ಉದ್ದೇಶದಿಂದ ನಾವು ಕೆಲವೊಂದ್ಸಲ ನೆಗೆಟಿವ್ ಮಾತುಗಳನ್ನು ಆಡ್ಬೇಕಾಕೈತಿ. ಅದ್ರ ಲಿಮಿಟಲ್ಲಿ ಇರ್ತೈತಿ, ಲಿಮಿಟ್ ಅಂತೂ ಕ್ರಾಸ್ ಮಾಡಂಗಿಲ್ಲ. ಹುಡುಗಿ ನೋಡೋರ್ಗಂತ ಹೇಳಕ್ಕತ್ತಿಲ್ಲ, ನೆಗೆಟಿವ್ ಏನು ಸುಳ್ಳು ಸುದ್ದಿನೇ ಏನು ಹಬ್ಸ್ಯಾ ಇರಲ್ಲ ಅಂದವ್ರಿಗೆ ನಾನು ಹೇಳೋದು. ಒಂದು ವೇಳೆ ಅವ್ರದ್ದು ಯಾರಂತ ನನಗೆ ಗೊತ್ತಾತಂದ್ರೆ ನನ್ನ ಕರೆನ ಬಿಡೋದೇ ಇಲ್ಲ ನನ್ನ ಅಂಥವ್ರನ್ನ, ಸುಮ್ಮನೆ ಇರೋ ಅಂಥ ಹೆಣ್ಮಗಳೇ ಅಲ್ಲ ನಾನು. ಯಾಕಂದ್ರೆ ಇನ್ನೊಬ್ಬರ ಸಂಸಾರದಲ್ಲಿ ಹೊಳಿ ಹಿಣ್ತಾರ, ಮತ್ತಷ್ಟು ಏನೋ ಸಣ್ಣ ಪುಟ್ಟ ಮನಸ್ತಾಪ ಅದು ಇದು ಆಗಿರ್ತೈತಿ ಅಂಥದ್ರ ಮಧ್ಯೆ. ಮತ್ತು ಕಡ್ಡಿ ಏನೋ ಬೆಂಕಿ ಎತ್ತಿರ್ತೈತೆ ಅದ್ರೊಳಗೆ, ಮತ್ತೆ ತುಪ್ಪ ಸುರಿದು ದಂಗ್ ಉರಿ ಹಂಗೆ ತುಪ್ಪ ಸುರಿತೇನೋ ಬೆಂಕಿ ಹಚ್ತೇವೆ ಅಂತಂದ್ರೆ ಅಂಥವ್ರಿಗೆ ಅವಕಾಶ ನಾನು ಯಾವತ್ತೂ ಕೊಡೋಕೆ ಹೋಗಂಗಿಲ್ಲ. ಕೆಲವ್ರಿಗೆ ಅಲ್ಲಿ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ನನ್ನ ಸಬ್ಸ್ಕ್ರೈಬರ್ ಕೆಲವೊಂದಿಷ್ಟು ಜನ ರೊಟ್ಟಿನ ಲಟ್ಟಿಸಿ ಹೆಂಗೆ ಮಾಡ್ತಾರೆ ಅದನ್ನು ಶೇರ್ ಮಾಡ್ಕೋರಿ, ನಮ್ಗೆ ರೊಟ್ಟಿನ ಬಡದು ಮಾಡೋಕೆ ಬರಂಗಿಲ್ಲ ಅಂತ ಹೇಳಂತಂದ್ರೆ, ನನಗೆ ರೊಟ್ಟಿ ಲಟ್ಟಿಸಿ ಏನು ಮಾಡ್ತೀವಿಲ್ಲ, ಅದು ಒಂಚೂರು ಅಂದ್ರೆ ಒಂಚೂರು ಇಷ್ಟನಾಗಂಗಿಲ್ಲ, ರುಚಿನೂ ಅಂತ ಅನ್ಸಂಗಿಲ್ಲ. ಯಾಕಂತಂದ್ರೆ ನಾವು ಬಡದು ಮಾಡೋ ರೊಟ್ಟಿ ಹಿಟ್ಟಿಗೆ ಮತ್ತು ಲಟ್ಟಿಸಿ ಮಾಡೋ ರೊಟ್ಟಿ ಹಿಟ್ಟಿಗೆ ಭಾಳಂದು ಭಾಳ ವ್ಯತ್ಯಾಸ ಇರ್ತೈತಿ. ಹಾಗಾಗಿ ರೊಟ್ಟಿ ಮಾಡ್ಕೊಂತ ಕ್ವಿಕ್ಕಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೊಟ್ಟಿ ಮಾಡೋಕೆ ಯಾರಿಗೆ ಬರಂಗಿಲ್ಲ ಅಂತೇಳಿ ಮೂಗ್ ಮುರಿ ಬೇಡ್ರಿ, ರೊಟ್ಟಿ ಮಾಡೋಕೆ ಬರದೇ ಇರೋವಂಥ ಹೆಣ್ಮಕ್ಳು ಸಾಕಷ್ಟು ಜನ ಇರ್ತಾರೆ. ನಾವು ಉತ್ತರ ಕರ್ನಾಟಕದವರಾದಿಂದ ದಕ್ಷಿಣ ಕನ್ನಡದವ್ರು ಟ್ರೈ ಮಾಡ್ತಿರ್ತಾರೆ, ಎಲ್ಲ ಕಡೆಯವರು ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರೂ ಎಲ್ಲನೂ ಕಲ್ತು ಬಂದಿರ್ತಾರೆ ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ ಆಕೈತಿ. ಹೌದಲ್ಲ, ಯಾರಿಗೆಲ್ಲ ರೊಟ್ಟಿ ಮಾಡೋಕೆ ಬರ್ತೈತಿ, ಯಾರೆಲ್ಲ ಮಾಡೋಕೆ ಬರಂಗಿಲ್ಲ, ಯಾರೆಲ್ಲ ಒಂದು ಸಲನಾದರೂ ರೊಟ್ಟಿನ ಮಾಡಿ ರುಚಿನ ನೋಡಬೇಕಂತ ಅಂದ್ಕೊಳ್ಳೋರು ಸಹಿತ ಕಮೆಂಟ್ ಮಾಡಿರಿ. ಸಾರಿ, ಇಲ್ಲೇ ಲಟ್ಟಿಸಿ ಮಾಡೋ ರೊಟ್ಟಿನ ಹೆಂಗೆ ಮಾಡ್ತಾರೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಸಾಕಷ್ಟು ಸಲ ತೋರಿಸೇನಿ, ಆದರೆ ಹೊಸದಾಗಿ ನೋಡ್ತಿರ್ತಾರಲ್ಲ ಅವರ ಬರದೇ ಇರೋರು ಪಾಪ ಕಮೆಂಟ್ ಹಾಕ್ತಾರೆ, ಅವ್ರಿಗೋಸ್ಕರ ಅಂತ ಈ ವಿಡಿಯೋ. ರೊಟ್ಟಿ ಲಟ್ಟಿಸಿ ಮಾಡ್ಬೇಕಾದ್ರೆ ನಾವು ಜಿಗಟ್ ಅಂದರೆ ಹಿಟ್ಟೊಳಗೆ ನೀರು ಹಾಕಿ ನಾ ತಿರುಕೋತೀವಲ್ಲ, ಜಿಗಟ ಭಾಳ ಇರಬೇಕಾ, ಹಿಟ್ಟು ಕಡಿಮೆ ಇರಬೇಕಾ, ಫುಲ್ ಗಟ್ಟಿಯಾಗಿ ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೊಂಡಾಗ ನಮ್ಗೆ ಲಟ್ಟಿಸಿ ಮಾಡೋಕೆ ರೊಟ್ಟಿ ಬರ್ತಾವೆ. ಇಲ್ಲಿ ಲತ್ತಿಗುನ ಇದೇನಿಲ್ಲ, ಚಪಾತಿ ಮಾಡೋದೇನೈತಿಲ್ಲ, ಅದನ್ನಾದರೂ ಬಳಸ್ಬೋದು. ಈ ಕೆಲವೊಂದು ಗೆರಿ ಬರ್ತಾವಲ್ಲ, ಅದನ್ನು ತೊಗೊಂಡು ಅದಕ್ಕೆ ಹಾಳಿನ ಸುತಿ ಅದಕ್ಕೆ ಕಟ್ಟಿ ನಾವು ಲತ್ತಿಗುನಿನ ರೆಡಿ ಮಾಡ್ಕೋಬೇಕಾಕೈತಿ. ಹಿಟ್ಟು ಎಷ್ಟು ಹದವಾಗಿ ನಾದ್ಕೋತೀವಲ್ಲ ಅಷ್ಟು ಚಲೋ ಬರ್ತಾವೆ. ಲಟ್ಟಿಸ್ ನಾವು ರೊಟ್ಟಿ ಏನು ಮಾಡ್ತೀವಲ್ಲ, ಒಂದಿಟ್ಟು ದಪ್ಪ ಇಟ್ಟು ಮೆತ್ತಗೆ ಆಗ ತಿನ್ನಕ್ಕೆ ಮಾಡ್ಕೊಳ್ಳೋಂಗೆ ಮಾಡ್ಕೊಂಡ್ವಿ ಅಂದ್ರೆ ರೊಟ್ಟಿ ರುಚಿ ಅಂತ ಅನಿಸ್ತಾವೆ. ಯಾಕಂದ್ರೆ ಪೂರಿ ಥರ ಉಬ್ಬಿ ಬರ್ತಾವೆ.
ಅದೇ ನಾವು ಖಡಕ್ ರೊಟ್ಟಿನ ಮಾಡ್ತೇವಲ್ಲ ಲಟ್ಟಿಶೆ, ಖಡಕ್ ರೊಟ್ಟಿ ನಾವು ಏನು ಮಾಡಿದಾಗ ತಿನ್ನಾಕ ಒಂಚೂರು ರುಚಿ ಅಂತ ಅನ್ಸಂಗಿಲ್ಲ, ಫುಲ್ ಗಟ್ಟಿ ಬರ್ತಾವ ರೊಟ್ಟಿ. ಗಟ್ಟಿ ಯಾಕೆ ಬರ್ತಾವ ಅಂತಂದ್ರೆ ಜಿಗಟ್ ಭಾಳ ಇರ್ತೈತಿ, ಒಣ ಹಿಟ್ಟು ಕಡಿಮೆ ಇರ್ತೈತಿ, ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡಿರ್ತೇವಲ್ಲ ಹಾಗಾಗಿ ಬಿರ್ಸ್ ಅಂತ ಅನಿಸ್ತಾವ. ಅದನ್ನು ನಾವು ರೊಟ್ಟಿನ ಕೈಲೇನ ತಟ್ಟಿ ಅಂದ್ರೆ ಬಡದು ಮಾಡ್ತೇವಲ್ಲ ಅವನ್ನ ನಾವು ಖಡಕ್ ರೊಟ್ಟಿ ಮಾಡ್ಕೋತೇವಲ್ಲ ಅವು ತಿಂದ್ರೆ ಹೆಂಗೆ ಅಂತಂದ್ರೆ ಈಗ ಮಂಡಕ್ಕಿ ತಿಂತಿರಲ್ಲ ಚುರುಮರಿ ಅಂತೇವಿ, ಚುರುಮರಿ ತಿಂತಿರಲ್ಲ ಆ ಥರ ಕುರು ಕುರು ಅಂತೇಳಿ ಮೆತ್ತಗಂತ ಅನಿಸ್ತಾವೆ ಖಡಕ್ ರೊಟ್ಟಿ. ಇನ್ನು ಮೆತ್ತಗಂದ್ರೆ ಹಂಗೆ ಮೆತ್ತಗಲ್ರಿ. ಇನ್ನೂ ಮುಂದೆ ಕೆಲವೊಂದು ರೊಟ್ಟಿ ಲಟ್ಸಿದ ರೊಟ್ಟಿ ಗಟ್ಟಿ ಬರ್ತಾವೆ, ಫುಲ್ ಬಿರ್ಸ ಬರ್ತಾವೆ. ಮತ್ತು ಬಡದು ಮಾಡಿರೋ ರೊಟ್ಟಿ ಖಡಕ್ ರೊಟ್ಟಿ ಮಂಡಕ್ಕಿ ತಿಂದಂಗಂದ್ರೆ ಅಷ್ಟು ಪಳ್ಳ ಬರ್ತಾವೆ ರೊಟ್ಟಿ. ಹಾಗಾಗಿ ಇದು ಈಗೇನು ತಟ್ಟಿದ ರೊಟ್ಟಿ ಮತ್ತು ಲಟ್ಸಿದ ರೊಟ್ಟಿ ನಾವು ಏನು ಮಾಡ್ತೀವಲ್ಲ ಮೆತ್ತನ ರೊಟ್ಟಿ ಬಿಸಿ ಆಗ ಮಾಡ್ಕೊಂಡು ತಿನ್ನಾಕ ಅವೆರಡೂ ರುಚಿ ಒಂದ ಅಂತ ಅನಿಸ್ತೈತಿ. ಅವ ಇಲ್ಲೇ ಶೇಂಗಾ ಕಾಳಿನ ಸಾರು ಮಾಡ್ಕೊಳಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ರೆ ಶೇಂಗಾ ಕಾಳಿನ ಸಾರು ಉತ್ತರ ಕರ್ನಾಟಕ ಸ್ಪೆಷಲ್ಲ. ಅದು ದೋಸೆ ಜೊತೆನೂ ಮಾಡ್ಕೋಬೋದು, ರಾಗಿ ಮುದ್ದೆ ಜೊತೆನೂ ಮಾಡ್ಕೋಬೋದು, ಇಡ್ಲಿ ಪಡ್ಡು ಅನ್ನ ಸಾರು ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆನೂ ಹೊಂತೈತಿ ನೋಡಿರಿ. ಅದೊಂದು ಏನು ಆ ಒಂದು ಸಾರು ಮಾಡ್ಕೊಂಡ್ವಿ ಅಂದ್ರೆ ಪ್ರತಿಯೊಂದಕ್ಕೂ ಹೊಂತೈತಿ, ಅಷ್ಟು ರುಚಿಯಾಗಿಯೂ ಇರ್ತೈತಿ. ಮತ್ತು ಮಾಡೋದು ಭಾಳಂದು ಭಾಳ ಸಿಂಪಲ್ಲ. ನಾನು ಇಲ್ಲಿದ್ದಾಗಾದ್ರೆ ಶೇರ್ ಮಾಡ್ಕೋತೀನಿ, ಇಲ್ಲಾಂದ್ರೆ ಗಂಡ ಮನೆಗೆ ಹೋದ ನಂತರನಾದರೂ ಶೇರ್ ಮಾಡ್ಕೋತೀನಿ ಹೊಸದಾಗಿ ನೋಡೋರಿಗೆ, ಯಾರಿಗಾದರೂ ಶೇಂಗಾ ಕಾಳಿನ ಸಾರನ್ನ ರುಚಿ ನೋಡಬೇಕಂತ ಅಂದ್ಕೊಳ್ಳೋರಿಗೆ. ಅವ ಪಾಪ ವಯಸ್ಸು ಭಾಳ ಆಯ್ತಲ್ಲ, ಆದರೂ ಕುಂತ್ರೆ ಹೇಳೋಕ್ಕಾಗಿಲ್ಲ ಅವ್ರಿಗೆ, ಹೇಳಬೇಕಾದ್ರೆ ಕೈ ಊರ್ನೆ ಹೇಳ್ತಾರೆ ಮಂಡಿ ನೋವು ಅಂತಾರಲ್ಲ. ಈ ಪ್ರತಿಯೊಬ್ಬರಿಗೂ ನನಗೂ ಸಹಿತ ಕಾಲು ಬಂದುಬಿಟ್ಟಾವೆ ಯಾಕಂತ ಗೊತ್ತಿಲ್ಲ. ಮನುಷ್ಯ ದಪ್ಪ ಆದರೆ ಕಾಯಿಲೆಗಳು ಜಾಸ್ತಿ, ಹಾಗಾಗಿ ಇರ್ಬೋದೇನೋ ಮಂಡಿ ನೋವು. ಮತ್ತು ಇನ್ನೊಂದು ನಾವು ಬೋರಿನ ನೀರು ಕುಡಿತೇವಲ್ಲ, ಇಲ್ಲೇ ಬೋರಿನ ನೀರು ಕ್ಲೋರೈಡ್ ಏನೋ ಜಾಸ್ತಿ ಇರೋದ್ರಿಂದ ಅದು ಇದು ಅಂತ ಹೇಳ್ತಾರೆ, ಇದ್ದರೂ ಇರ್ಬೋದೇನೋ ಗೊತ್ತಿಲ್ಲ. ಮಂಡಿ ನೋವು ಜಲ್ದಿನ ಬರಾಕೆ ರೀಸನ್ ಏನೋ, ನಮ್ಮ ದೇವ್ರ ಹೂ ತುಡು ಮಾಡಕತ್ತಿನ ಆಕೆ ಬಂಗಾರ ಕೊಡ ಸುನ್ನ ಅದ ನಿಮ್ಮ ಅತ್ತಿ ಮನೆ ಸುನ್ನ ಮಾಡ್ತಾಂತ್ರಾಟ್ ಏನ್ ಮಾಡಿ ಲಕ್ಷ್ಮಿ ತಿನ್ನಾಕ ಏನ್ ಮಾಡಿಲ್ಬೇಕ ನೋಡುದನ್ ತಂಬಾಕ್ ನಿನ್ಗ ಯಾವ್ದು ತಂಬಾಕ್ ಅತ್ತಿ ಸೊಸಿ ಏನೇನ್ ಮಾಡ್ತೀರ ಮಾಡ್ರಿ? ಇದ್ರ ಮೇ ಟ್ರಂಕಿನ ಮೇ ಇಡಿ ಬಳೋಳರ್ ಏನ್ ತೊಟ್ಟಿದಾವು ಹಸಿ ಗಡ್ಡಿನವು ನೀನ ನಂಗೆ ಎಡಕ್ ಕೊಡುವ